ಕಾಲ್ ಎಳಿಯೋದು ಬೇಡ. ಸೃಜನ್ ಬಗ್ಗೆ ರಚಿತಾ ಹೀಗ್ ಹೇಳಿದ್ದಾದ್ರೂ ಯಾಕೆ ಅದನ್ನ ಹೇಳ್ತೀನಿ ಕೇಳಿ. ಸೃಜನ್ ಲೋಕೇಶ್ ಅವ್ರಿಗೆ ನಟಿ ರಚಿತಾ ರಾಮ್ ಕಾಲ್ ಎಳಿಯೋದು ಬೇಡ ಅಂತ ಹೇಳಿದ್ದಾರೆ. ಆದ್ರೆ ರಚಿತಾ ಈ ರೀತಿ ಹೇಳಿರೋದು ರಿಯಲ್ ಆಗಿ ಅಲ್ಲ, ಹೊಸ ಕಾರ್ಯಕ್ರಮವೊಂದರ ಪ್ರೋಮೋದಲ್ಲಿ. ಟೆನ್ಷನ್ ಮಾಡ್ಕೋಬೇಡಿ. ಎಸ್, ರಚಿತಾ ರಾಮ್ ಮತ್ತು ಸೃಜನ್ ಇಬ್ರು ಈಗ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಕಾಮಿಡಿ ಟಾಕೀಸ್ ಹೆಸರಿನ ಈ ಕಾರ್ಯಕ್ರಮದಲ್ಲಿ ಈ ಇಬ್ಬರು ಜಡ್ಜ್ ಆಗಿದ್ದಾರೆ. ಇನ್ನು ಈ ಕಾರ್ಯಕ್ರಮದ ಪ್ರೋಮೋವನ್ನ ವಿಭಿನ್ನವಾಗಿ ಚಿತ್ರೀಕರಿಸಲಾಗಿದ್ದು ಸಖತ್ ಫನ್ನಿಯಾಗಿ ಕೂಡ ಇದೆ. ಇನ್ನು ಕಾಮಿಡಿ ಟಾಕೀಸ್ ಕಾರ್ಯಕ್ರಮದ ಪ್ರೋಮೋ ನೋಡುಗರಿಗೆ ನಗು ಅಂತೂ ತರಿಸುತ್ತೆ. ಹಾಗೆ ಕಾಮಿಡಿ ಟಾಕೀಸ್ ಕಾರ್ಯಕ್ರಮದ ರಚಿತಾ ರಾಮ್ ಅವರ ಪ್ರೋಮೋ ಇದೀಗ ರಿಲೀಸ್ ಆಗಿದೆ. ಹಾಗೆ ಪ್ರೋಮೋವನ್ನ ವಿಭಿನ್ನವಾಗಿ ಚಿತ್ರೀಕರಿಸಲಾಗಿದ್ದು ಇಲ್ಲಿ ಕ್ಯಾಮರಾ ಮುಂದೆ ಸೃಜನ್ ಹೊಗಳುವ ರಚಿತಾ ಕ್ಯಾಮರಾ ಆಫ್ ಆದ್ಮೇಲೆ ಅವರನ್ನ ಬೈದಿದ್ದಾರೆ. ಈ ರೀತಿ ತುಂಬಾನೇ ತಮಾಷೆಯಾಗಿ ಪ್ರೋಮೋವನ್ನ ರೆಡಿ ಮಾಡಿದ್ದಾರೆ. ಇನ್ನು ಈ ಹಿಂದೆ ಸೃಜನ್ ಅವರ ಇದೇ ರೀತಿಯ ಪ್ರೋಮೋ ಕೂಡ ಬಂದಿದ್ದು ಅಲ್ಲಿ ರಚಿತಾ ರಾಮ್ಗೆ ಸೃಜನ್ ಬೈದಿದ್ರು. ಅಂದಹಾಗೆ ರಚಿತಾ ರಾಮ್ ಮತ್ತು ಸೃಜನ್ ಲೋಕೇಶ್ ಅವರ ಕಾಮಿಡಿ ಟಾಕೀಸ್ ಕಾರ್ಯಕ್ರಮ ನವೆಂಬರ್ 4ರಿಂದ ಶನಿವಾರ ಮತ್ತು ಭಾನುವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಇದೇ ಕಾಮಿಡಿ ಟಾಕೀಸ್ ಕಾರ್ಯಕ್ರಮದ ಜಡ್ಜ್ ಆಗಿ ರಚಿತಾ ರಾಮ್ ಮತ್ತು ಸೃಜನ್ ಲೋಕೇಶ್ ಇದ್ರೆ ಈ ಕಾರ್ಯಕ್ರಮದ ಹೋಸ್ಟ್ ಯಾರು ಗೊತ್ತಾ? ಬೇರೆ ಯಾರೂ ಅಲ್ಲ, ಅಗ್ನಿಸಾಕ್ಷಿ ಸಿದ್ಧಾರ್ಥ್ ಅಲಿಯಾಸ್ ವಿಜಯ್ ಸೂರ್ಯ. ಹೌದು, ಮೊಟ್ಟ ಮೊದಲನೇ ಬಾರಿಗೆ ವಿಜಯ್ ಸೂರ್ಯ ಅಲಿಯಾಸ್ ಅಗ್ನಿಸಾಕ್ಷಿ ಸಿದ್ಧಾರ್ಥ್ ಆಂಕರ್ ಆಗಿ ಕಾಣಿಸ್ಕೋತಾ ಇದ್ದಾರೆ. ಇದೇ ಪ್ರೋಗ್ರಾಮಿಗೆ ಸೃಜನ್ ಮತ್ತು ರಚಿತಾ ರಾಮ್ ಜಡ್ಜ್ ಆಗಿ ಬರ್ತಾ ಇದ್ದಾರೆ. ಮಜಾ ಟಾಕೀಸ್ ಆದ್ಮೇಲೆ ಕಾಮಿಡಿ ಟಾಕೀಸ್ ಒಂಥರ ಡಿಫ್ರೆಂಟ್ ಆಗಿ ಸಖತ್ ಆಗಿ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಈ ಕ್ಯೂರಿಯಾಸಿಟಿಗೆಲ್ಲ ನಮ್ಗೆ ಉತ್ತರ ಸಿಗೋದು ನವೆಂಬರ್ 4ಕ್ಕೆ. ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡಲೇಬೇಕು. ಇದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನೇ ಇದ್ರು ದಯವಿಟ್ಟು ನಮಗೆ ತಿಳಿಸಿ. ಹಾಗೆ ಮತ್ತಷ್ಟು ಸುದ್ದಿಗೆ ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮ್ ವಿಡ್ ಕನ್ನಡ ಆಂಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಚಿತಾ ರಾಮ್ ಮಾತಾಡ್ತಿರೋದು. ನನ್ನ ಮೂವಿ ಅಪ್ಡೇಟ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಫಿಲ್ಮಿ ಬೀಟ್.